ವೃತ್ತದಲ್ಲಿ ಇರತಕ್ಕಂತಹ ಈ ಫ್ಲೈಓವರ್ ಅನ್ನು ನಾವು ಇನ್ಸ್ಪೆಕ್ಟ್ ಮಾಡಿದೀವಿ. ಆ ಕಾರಣಾಂತರದಿಂದ ಇದು ಎಷ್ಟೋ ವರ್ಷಗಳಿಂದ ಅದು ನಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ, ಆದರೆ ಮುಕ್ತಾಯ ಹಂತದಲ್ಲಿ ಇರಲಿಲ್ಲ. ಕಮಿಷನರ್ ಮತ್ತು ನನ್ನ ಮಟ್ಟದಲ್ಲಿ ನಾವು ಸುಮಾರು ಒಂದೂವರೆ ಎರಡು ತಿಂಗಳ ಹಿಂದೆ ಇದರ ಬಗ್ಗೆ ಇನ್ಸ್ಪೆಕ್ಷನನ್ನು ಮಾಡಿದ್ದೀವಿ. ತದನಂತರ ಸಾಕಷ್ಟು ವಿಷಯಗಳನ್ನು ಇತ್ಯರ್ಥ ಆಯಿತು. ಈಗ ಪುಣೆಯಲ್ಲಿ ಬಂದಿದ್ದೀವಿ. ಇಲ್ಲಿ ಇರ್ತಕ್ಕಂಥದ್ದು 15 ಪಿಯರ್ಸ್ನಲ್ಲಿ ಈಗ 3 ಹೊರತುಪಡಿಸಿ ಉಳಿದೆಲ್ಲ ಈಗಾಗಲೇ ಆಗೋಗಿದೆ. ಒಂದರಲ್ಲಿ ಈ BWSSB ಲೈನ್ ಸಲುವಾಗಿ ಏನು ಪ್ರಾಬ್ಲಮ್ ಇತ್ತು ಅದನ್ನು ಕೂಡ ಇತ್ಯರ್ಥ ಮಾಡಲಾಗುತ್ತದೆ. ಟ್ರಾಫಿಕ್ ಡೈವರ್ಷನ್ನು ಒಂದು ವಾರಕ್ಕೆ ಬೇಕಾಗೋದು ಅಂತ ಹೇಳಿ ಹೇಳ್ತಾರೆ. ಅದಲ್ಲದೆ ಇಲ್ಲಿ ಒಂದು ಕಾಸ್ಟಿಂಗ್ ಮಾಡ್ತಕ್ಕಂಥದ್ದು, ಇದು ಲಾಂಚ್ ಮಾಡ್ತಕ್ಕಂಥದ್ದು 6 ಸ್ಪ್ಯಾನು, ಈಗಾಗಲೇ 6 ಸ್ಪ್ಯಾನ್ ತಾವು ನೋಡ್ತಾ ಇದ್ದೀರಿ. ಅದೆಲ್ಲ ಈಗಾಗಲೇ ಒಂದು ಲಾಂಚ್ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನು ಒಂದು ಭಾಳ ಸಮಯಬದ್ಧವಾಗಿ ಅದನ್ನು ಮಾಡ್ತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ. 3 ತಿಂಗಳೊಳಗೆ ಅದನ್ನು ಮುಕ್ತಾಯ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕಂತೂ ನಾನು ಅವರಿಗೆ ನಿರ್ದೇಶನವನ್ನು ನೀಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೆಲವು ಇನ್ನೂ ಕೆಲವು ಸಮಸ್ಯೆಗಳಿದೆ, ಕೆಲವು ಅಕ್ವಿಷನ್ ಸಂಬಂಧಪಟ್ಟದ ವಿಷಯಗಳಿದ್ದಾವೆ, ಇನ್ನೂ ಕೆಲವು ವಿಷಯಗಳಿದೆ, ಅದನ್ನು ಕೂಡ ನಾನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀನಿ. ಸರ್, ಇನ್ನು ಮನೆಯ ಮುಂದೆ ನಿಲ್ಲಿಸುವಂತಹ ಕಾರ್ಯಗಳನ್ನು ಕಟ್ಟಬೇಕು, ಈಗ ಪಾರ್ಕಿಂಗ್ ಪಾಲಿಸಿ ಹೊಸದಾಗಿ ಬಂದಿರತಕ್ಕಂಥ ಪಾರ್ಕಿಂಗ್ ಪಾಲಿಸಿ ಈಗ ಸರ್ಕಾರದ ಅನುಮೋದನೆಯನ್ನು ಬೇಕಾಗಿದೆ. ಬಹುಶಃ ಇವತ್ತಿನ ಪೇಪರ್ಸ್ಗಳಲ್ಲಿ ಅದನ್ನು ಪಾರ್ಕಿಂಗ್ ಪಾಲಿಸಿ ಆಗಿರ್ತಕ್ಕಂಥದ್ದು ತಾವು ನೋಡಿರ್ಬೋದು. ಅದರಲ್ಲಿ ಇರ್ತಕ್ಕಂಥದ್ದು ಏನೇನೋ ಡೀಟೇಲ್ ಅಂಶಗಳಿದ್ದಾವೆ ಅದೆಲ್ಲವೂ ಪರಿಶೀಲನೆ ಮಾಡಿದ ನಂತರ ಅದನ್ನು ನಾವು ಟ್ರಾಫಿಕ್ ಪೊಲೀಸ್ನವರು ಅದನ್ನು ಜಾರಿಗೆ ತರ್ತಾರೆ. ಸರ್, ಈಗ ಪೆಟ್ರೋಲ್ ತೈಲ ಬೆಲೆ ಕೂಡ ಏರಿಕೆ ಆಗ್ತಾ ಇರುವಂಥದ್ದು, ಇದ್ರ ಜೊತೆಗೆ ಈ ರೀತಿಯಾದಂತಹ ಪಾರ್ಕಿಂಗ್ ಮನೆ ಮುಂದೆ ಗಾಡಿಗಳನ್ನು ನಿಲ್ಲಿಸೋದಕ್ಕೂ ಕೂಡ ಅಮೌಂಟ್ ಕಟ್ಟಬೇಕು ಅಂತ ಸಾಕಷ್ಟು ಒತ್ತಡ ಆಗಲ್ವಾ? ಅಲ್ಲ, ನೀವು ಹೇಳ್ತಕ್ಕಂಥದ್ದು ಕೆಲವು ಕಡೆ ಅದು ನಾವು ಅದನ್ನು ಜಸ್ಟಿಫೈ ಮಾಡ್ಬೋದು, ಆದರೆ ಹಲವಾರು ಕಡೆ ಏನಾಗಿದೆ ಅಂದರೆ ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ನೀವು ಟ್ರಾಫಿಕ್ ದಟ್ಟಣೆಯನ್ನು ನೋಡ್ತಾ ಇದ್ದೀರಿ. ಅಲ್ಲಿ ಇರ್ತಕ್ಕಂಥದ್ರಲ್ಲಿ ನಮಗೆ ಇಲ್ಲೀಗಲ್ ಪಾರ್ಕಿಂಗ್ ಇರ್ತಕ್ಕಂಥದ್ದು ಹಲವಾರು ಕಡೆ ನಾವು ನೋಡ್ತಾ ಇದ್ದೀವಿ. ಅದರಿಂದ ಟ್ರಾಫಿಕ್ ಜ್ಯಾಮ್ ನಮ್ಮಲ್ಲಿ ನಮ್ಮ ನಗರದಲ್ಲಿ ಆಗ್ತಕ್ಕಂಥದ್ದು, ಅದನ್ನು ಒಂದು ಕಡಿವಾಣ ಮಾಡುವ ಸಲುವಾಗಿ ಈ ರಸ್ತೆಗಳಲ್ಲಿ ಇರ್ತಕ್ಕಂಥ ಪಾರ್ಕಿಂಗು ಬರೀ ಆಥರೈಸ್ಡ್ ಜಾಗಗಳಲ್ಲಿ ಇರಬೇಕು ಹೊರತು ಅನಾಥರೈಸ್ಡ್ ಜಾಗಗಳಲ್ಲಿ ಅದು ಇರಕೂಡದು ಅಂತ ಹೇಳಿ ಅದರಲ್ಲಿ ಹೇಳಲಾಗಿದೆ. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಎಲ್ಲಿಗೆ ಬಂದಿದೆ ಅಂತ? ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಪ್ರಾಜೆಕ್ಟ್ಗಳನ್ನು ಈಗಾಗಲೇ ಚಾಲನೆ ಮಾಡಿದ್ದಾರೆ. 5 ರಸ್ತೆಗಳು ಈಗಾಗಲೇ ಆಗಿದೆ, 5 ರಸ್ತೆಗಳು ಇನ್ನೂ 5 ರಸ್ತೆಗಳು ಈ ಫೆಬ್ರವರಿ ತಿಂಗಳಲ್ಲಿ ಆಗಲಿಕ್ಕೆ ಇದೆ. ಅದೇ ರೀತಿಯಲ್ಲಿ ಸುಮಾರು 30 ರಸ್ತೆಗಳು ಮೇ ತಿಂಗಳೊಳಗೆ ಅದನ್ನು ಮುಕ್ತಾಯ ಮಾಡ್ತೀವಿ ಅಂತೇಳಿ ಅವರು ಹೇಳ್ತಿದ್ದಾರೆ. ಅದನ್ನು ಸಮಯಬದ್ಧವಾಗಿ ಮಾಡ್ತಕ್ಕಂಥದ್ದು ಒಂದು ನಿರ್ದೇಶನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನೀಡಿದ್ದಾರೆ, ಆ ಪ್ರಕಾರ ಕೆಲಸ ನಡೀತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಕೂಡ ಒಂದು ವರದಿ ಬಿತ್ತರವಾಗಿತ್ತು, ಯಲಹಂಕ ವ್ಯಾಪ್ತಿಯಲ್ಲಿ ಕೋವಿಡ್ ಸಮಯದಲ್ಲಿ ನೀಡಿದಂಥ ಫುಡ್ ಕಿಟ್ಗಳು ಎಲ್ಲ ಕಳೆದು ಹೋಗಿದ್ದಾವೆ, ಜೊತೆಗೆ ಇಲ್ಲಿ ತಿಂದಿದ್ದಾವೆ, ಅಂತಹ ಒಂದು ವೇಸ್ಟ್ಗಳನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ BBMP ಅಧಿಕಾರಿಗಳು ಅಲ್ಲಿ ಆಗಿದ್ದಾರೆ. ಸರ್, ಆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ? ಆ ವಿಷಯವನ್ನು ನನಗೆ ಇನ್ನು ತಿಳ್ಕೊಬೇಕಾಗಿದೆ, ನಾನು ತಿಳ್ಕೊಂಡ ನಂತರ ನಿಮಗೆ ಬಯಟ್ ಕೊಡ್ತೇನೆ. ಸರ್, ಈ ಸರ್ಕಾರಕ್ಕೆ ಸಂಬಂಧಪಟ್ಟ